ಸವಾಲು ಕೇಳ್ರಿ ನನ್ನ ಗುರುವರ. ಅದೇನೇವ ಹಾಡಿರುವಂತ ಆ ಚರಿತ್ರೆ ಒಳಗೊಂಡ ಸಣ್ಣ ಸವಾಲು ಕೇಳ್ತೀನಿ ಒಡೆದೇಳ್ರಿ ನಮ್ಮ ಗುರುವರ. ಶುದ್ಧ ಪೂರ್ಣಿಮೆಯ ದಿವಸ, ಶುದ್ಧ ಪೂರ್ಣಿಮೆಯ ದಿವಸ, ಗಂಡ ಸತ್ತೋದ ನಂತರ ಕುಂತಾದೇವಿ ಒಂದು ವೃತ ಮಾಡ್ಯಾಳ. ಆ ವೃತದ ಹೆಸರೇನ? ಶುದ್ಧ ಪೂರ್ಣಿಮೆಯ ದಿವಸ ಗಂಡ ಸತ್ತೋದ ಮ್ಯಾಲ ಕುಂತಾದೇವಿ ಒಂದ್ ವೃತ ಮಾಡ್ಯಾಳ. ವೃತದ ಹೆಸರೇನ? ಗುರುವೆ ಮುಂದೇನಾತ? ಅಕ್ಕ ತಂಗಿಯರೆಲ್ಲರೂ ಕೂಡಿ ಗಾಂಧಾರಿಗೆ ವಿಷ ಹಾಕಿದ ಮೇಲೆ ಮುಂದೆ ಹೆಂಗಾತ ಕೇಳ್ರಿ. ಕೊಡ್ಡ ನಿನ್ನ ಹೆಂಡತಿ ಏನ್ ಮಾಡ್ತಾಳ? ಬ್ಯಾನಿ ತಿನ್ನಕಾಗಲಾರ್ದಕ್ಕ ಕಲ್ಲು ತಗೊಂಡು ಹೊಟ್ಟಿ ಹೊಟ್ಟಿ ಜಜ್ಕೊಂತಾಳ. ಹೆಂಗಕ್ಕತಿ ಮುಂದ? ಮತ್ ನೀ ಮನೆಯಲ್ಲ ಪಡಿಲೇವ್ರಿ ಆಗುವಾಗ ಇದ್ದಿದ್ದಿಲ್ಲ. ಹೌದ ದಾದಿಯರಿಗೆ ಹೇಳ ದಾದು. ಕೊಡ್ಡ ನಿನ್ನ ಹೆಂಡತಿ ಹೊಟ್ಟೆಗೆ ಹೊಡ್ಕೊಂಡೈತಿ, ಮಾಂಸದ ಮುದ್ದೆ ಕಾಲಾಗ ಬಿದ್ದೈತೆ. ಗರ್ಭವತಿ ಹೊಟ್ಟಿ ಹೊಟ್ಟೆ ಬಡಕೊಂತಿ. ಕೊಡ್ಡ ನಿನ್ನ ಹೆಂಡತಿ ಹೊಟ್ಟೆಗೆ ಹೊಡ್ಕೊಂಡೈತಿ, ಕೊಡ್ಡ ನಿನ್ನ ಹೆಂಡತಿ ಹೊಟ್ಟೆಗೆ ಹೊಡ್ಕೊಂಡೈತಿ, ಮಾಂಸದ ಬಿದ್ದೈತೆ. ಗರ್ಭವತಿ ಗರ್ಭವತಿ ಹೇಳ್ತಾಳು ಕಳೆದು ಸಾರಿ ಹೊಟ್ಟಿ ಹೊಟ್ಟಿ ಹೊಡ್ಕೊಂಡೈತಿ. ಕಾಲಾರ್ದ ಕಲ್ಲ ತಗೊಂಡು ಕಳಕೇತಿ, ಗರ್ಭ ಬಿದ್ದೈತಿ. ಗರ್ಭವತಿ ಗರ್ಭವತಿ ಏನಕ್ಕತಿ? ಹೊಟ್ಟಿಗೆ ಕಲ್ಲು ತಗೊಂಡು ಬಡ್ಕೊಂಡ ನಂತರ ಮಾಂಸದ ಮುದ್ದೆ ಕಾಲಾಗಿ ಬಿದ್ದಿರ್ತೈತಿ ಅಣ್ಣ. ಕಾಲಾಗ ಬಿದ್ದಾಗ ಏನಾಗಿರ್ತೈತಿ? ಕಾಲಾಗ ಬಿದ್ದ ಮಾಂಸದ ಮುದ್ದೆ ನೋಡಿ ಇಳಿಲಾರ್ದ ತನ್ನ ಮುದ್ದೆ ಹೊಂದಿದೆ. ಗರ್ಭವತಿ ಮಾಸದ ಮೂರ್ತಿ ಬಿದ್ದೈತೆ. ಅವಾಗ ಏನ್ ಮಾಡ್ತಾರ? ಕಾಲಾಗ ರಕ್ತ ಹರಿಯಾಕತ್ತೈತಂತ ರಾಯಚ ವೈದ್ಯರು ಬಂದು ನೋಡಿದ ಮೇಲೆ ಸುದ್ದಿ ಧೃತರಾಷ್ಟ್ರಗತ್ತಿ ವಿದುರ್ಗತ್ತಿ. ಆವಾಗ ವೇದವ್ಯಾಸರ ಅಲ್ಲಿಗೆ ಬರ್ತಾರ. ಏನ್ ಮಾಡ್ತಾರ? ಚೂರು ಚೂರಾಗಿ ಬಿದ್ದಂತ ಮಾಂಸದ ಮುದ್ದೆಯನ್ನ ಘೃತ ಕುಂಭಗಳೊಳಗ ತುಂಬಿ ಅದನ್ನ ತಿಪ್ಪೆಯಾಗ ಒಯ್ದು ಮುಚ್ಚುತ್ತಾರ. ಗಡಿಗ್ಯಾಗ ಹಾಕಿ ಅಂದ್ರೆ ಘೃತ ಕುಂಭದೊಳಗೆ ಹಾಕಿ ತಗೊಂಡು ಹೋಗಿ ಈ ಮಕ್ಕಳನ್ನೆಲ್ಲ ತಿಪ್ಪೆಯಾಗಿ ತಗೊಂಡೋಗಿ ಮುಚ್ಚುತ್ತಾರ. ಆಮೇಲೆ ಏನಾಗತ್ತ? ತಿಪ್ಪಿಯೊಳಗೆ ಹುಟ್ಟಿಗಂತ ನೋಡಿ ಇದು ಅಳತೈತೆ.
ಅರ್ಧ ಹೇಳದೆ ನಾಗಿದರ ಕತೆ ಹಿರಗಾರ್ದ ಹೇಳದೆ ನಾಗಿದರ ಕತೆ ಗರ್ಭವತಿ ಮಾಡೆ ಬಂದೇ ಗರ್ಭವತಿ ಗರ್ಭವತಿ ನೋಡ ಎರಡು ವರ್ಷ ಆದ್ಮೇಲೆ ಕೌರವ್ರು ಹುಟ್ಟ್ಯಾರ ಅಂತಾರ. ಹಂಗಲ್ಲ, ಹೆಂಗ್ ಬರ್ದೈತಿ ನಮ್ಮ ಗ್ರಂಥದಾಗ ಅಂದ್ರ, ನಾಲ್ಕು ವರ್ಷದ ಮ್ಯಾಗ ಎರಡು ತಿಂಗಳು ಕಳೆದ ಮ್ಯಾಗ 24 ದಿವಸಕ್ಕೆ ಕೌರವ್ರು ಮೊದಲನೆಯವ ದುರ್ಯೋಧನ ಕುಂಭದಾಗಿಂದ ಹೊರಗೆ ಬಂದಾನ. ಅಂದ್ರ 4 ವರ್ಷ 2 ತಿಂಗಳ ದಿನ ಮಾಂಸದ ಮುದ್ದೆ ಆಗಿದ್ದಂತ ಈ ಕೂಸ ಈಗ ಹೊರಗೆ ಬಂದೈತಿ. ಸುತ್ತು ನಾಡಿ ನೋಳು ನನ್ನ ಬಂಡಿ ಗ್ರಾಮ ಹೆಸರಿ ಅಲ್ಲಿರುವ ಹೇಳತಾನೋ ಮಾರುತಿ ಮಾರುತಿ. ಸುತ್ತು ನಾಡಿ ನೊಳಗ ನಮ್ಮ ಬಂಡಿ ಗ್ರಾಮ ಹೆಸರಾತು ಹೇಳತಾನ ಕೇಳುವ ಮಾರುತಿ ಏವ ಮಾರುತಿ. ಪ್ರಿಯ ರಂಗ ಬಾಲ ಕಳಿಸಿ ನಿಂತೈತೆ ಗರ್ಭವತಿ ಗರ್ಭವತಿ. Thank you.